ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಆತ್ಮೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ, ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ಇದನ್ನೇ ನಾವು ಆರನೇ ಮನೆ ಭಾವದ ಬಗ್ಗೆ ಇವತ್ತು ಮುಂದುವರೆದ ಭಾಗ 2. ಆರನೇ ಮನೆ ಅಧಿಪತಿ 7ನೇ ಮನೆಗೆ ಬಂದರೆ ಏನಾಗುತ್ತೆ, ಅದು ಕುಜನಿಗೆ ಎಷ್ಟು ಮಾತಾಡಿದ್ರು ಸಾಕಾಗಲ್ಲ, ಅಷ್ಟೊಂದು ವಿಷಯ ಇತ್ತು. ಬಟ್ ಆದರೆ ಸಮಯದ ಅಭಾವ, ಇವತ್ತು ಅದನ್ನು ಮುಂದುವರಿಸ್ತೀನಿ. ಹಾಗಾಗಿ ಆರನೇ ಮನೆ ಅಧಿಪತಿ ಕುಜ ಸಪ್ತಮದಲ್ಲಿದ್ರೆ ಏನಾಗುತ್ತೆ ಅಂದರೆ, ಕುಜ ಬಂದ್ಬಿಟ್ಟು ರಕ್ತಕಾರಕ ಅಂತ ಹೇಳ್ತೀವಿ. ಸೊ ಹಂಗಾಗಿ ರಕ್ತಕಾರಕನಾಗಿರೋದ್ರಿಂದ ಇಲ್ಲಿ ಆರನೇ ಮನೆ ಮತ್ತು 7ನೇ ಮನೆಯ ಒಂದು ಭಾವದ ಕಾರಕತ್ವ ನೀವು ತಿಳ್ಕೊಂಡ್ರೆ ಅದನ್ನು ನಿಮಗೆ ಈಸಿ ಆಗುತ್ತೆ. ಆರನೇ ಮನೆ ಭಾವ ಕಾರಕತ್ವ ಬಂದ್ಬಿಟ್ಟು ಜಗಳ, ರೋಗ, ಸಾಲ ಮತ್ತು ಅಪವಾದನೆ, ಮಾನಸಿಕ ಚಿಂತೆ ಅಂತ ಹೇಳ್ತೀವಿ. 7ನೇ ಮನೆ ಮದುವೆ ಬಗ್ಗೆ, ಪತ್ನಿ ದಾಂಪತ್ಯ ಸುಖದ ಬಗ್ಗೆ, ಪಾರ್ಟ್ನರ್ಶಿಪ್ ಬಗ್ಗೆ. ಮತ್ತು 7ನೇ ಮನೆ ಏನಂದರೆ ಒಳ್ಳೆ ಕನಸು ಅಂತ ಹೇಳ್ತೀವಿ. ಒಳ್ಳೆ 7ನೇ ಮನೆ ಚೆನ್ನಾಗಿದೆ, 7ನೇ ಮನೆಯಲ್ಲಿ ಒಳ್ಳೆ ಗ್ರಹಗಳಿದ್ರೆ ಒಳ್ಳೆ ಕನಸು ಬೀಳೋವಂಥದ್ದು, ಒಳ್ಳೆ ಕನಸುಗಳಾಗೋವಂಥದ್ದು. ಹಾಗಾಗಿ ಮತ್ತು ಹೆಂಡತಿ ಬಗ್ಗೆ, ಅವರ ನಡವಳಿಕೆ ಬಗ್ಗೆ ನೋಡ್ಕೋಬೇಕು. ಇಲ್ಲಿ ಶುಕ್ರನ ಪಾತ್ರನೂ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ. ಶುಕ್ರ ಮತ್ತು ಸಪ್ತಮಾಧಿಪತಿ, ಸಪ್ತಮದಲ್ಲಿರುವ ಗ್ರಹಗಳು ಮತ್ತು ಶುಕ್ರ ಇಬ್ಬರು ಚೆನ್ನಾಗಿದ್ದಾಗ ಇವರು ವಿವಾಹ ಒಂದು ವಿಚಾರದಲ್ಲಿ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಶುಕ್ರ ತುಂಬ ಚೆನ್ನಾಗಿದ್ದು, ಸಪ್ತಮ ಅಧಿಪತಿನೂ ಚೆನ್ನಾಗಿದ್ದು ಸಪ್ತಮದಲ್ಲಿ. ನಾನು ಹೇಳೋವಂಥದ್ದು ಏನಂದರೆ, 7ನೇ ಮನೇಲಿ ಯಾವುದೇ ಗ್ರಹ ಇಲ್ಲದೇ ಇರೋದೇ ಒಳ್ಳೆಯದು. ಯಾಕೆಂದರೆ 7ನೇ ಮನೇಲಿ ಯಾವುದೇ ಗ್ರಹ ಇರಲಿಲ್ಲ ಅಂದರೆ ಅವರು ತುಂಬ ಒಂದು ಯಾವುದೇ ಒಂದು ಕಳಂಕ ಇಲ್ಲದೆ ಇರೋರು ಅಂತ ಅರ್ಥ. ನಿಮಗೆ ಸಿಗುವ ಒಂದು ಸಂಗಾತಿ ಯಾವುದೇ ಕಳಂಕನ ಹೊತ್ಕೊಂಡು ಬರದೇ ಇರೋರು ಸಿಗ್ತಾರೆ ಅಂತ ಅರ್ಥ. 7ನೇ ಮನೆ ಯಾವಾಗಲೂ ಕ್ಲಿಯರ್ ಇರಬೇಕು, ಯಾವುದೇ ಒಂದು ಪಾಪಗ್ರಹ ಅಲ್ಲಿ ಇರಬಾರ್ದು, ಪಾಪ ದೃಷ್ಟಿ ಇರಬಾರ್ದು. ಆ ಥರ ಇರೋರು ವಿವಾಹ ಒಂದು ಜೀವನದಲ್ಲಿ ಅದೃಷ್ಟವಂತರು. ಮತ್ತು ಶುಕ್ರನೂ ಚೆನ್ನಾಗಿರಬೇಕು. ಇಲ್ಲಿ 7ನೇ ಮನೆ ಕ್ಲಿಯರ್ ಇದ್ದು ಸಪ್ತಮಾಧಿಪತಿ ಏನಾದರೂ ಕೆಟ್ಟಿದ್ದರೆ, ಅಂದರೆ ಕೆಟ್ಟಿದ್ದೆ ಅನ್ನೋದಕ್ಕಿಂತ ಕೆಟ್ಟರೆ ಏನಾಗುತ್ತೆ ಅಂದರೆ, ಸಪ್ತಮಾಧಿಪತಿ ಏನಾದರೂ ಕೆಟ್ಟರೆ ಸ್ವಲ್ಪ ಮದುವೆ ನಂತರ ಏನಾದರೂ ಒಂದು ಯಾವುದೇ ಯೋಗಗಳು ಇಲ್ಲದೇ ಇರ್ಬೋದು ಅಷ್ಟೇ. ಆದರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಕ್ಕೆ ಏನು ಕಡಿಮೆ ಆಗೋದಿಲ್ಲ, ಒಂದು ವಿಚಾರ. ಆದರೆ ಶುಕ್ರ ಕೆಟ್ಟಾಗ ಏನಾಗುತ್ತೆ ಅಂದರೆ, ಪತ್ನಿಕಾರಕ ಅವರ ಒಂದು ಕ್ಯಾರೆಕ್ಟರ್ ಯಾವ ಥರ, ಶುಕ್ರನ ಜೊತೆ ಪಾಪಗ್ರಹಗಳ ಸಂಬಂಧ ಜಾಸ್ತಿ ಇತ್ತು ಅಂದರೆ, ಶುಕ್ರ ಜೊತೆ ಕೇತು ಇದ್ದು, ಕುಜ ಇದ್ದು ಈ ಥರ ಇದ್ದಾಗ, ಮತ್ತು ಶುಕ್ರ ಏನಾದರೂ ಶನಿ ಮನೆಯಲ್ಲಿದ್ದು, ಎಲ್ಲರೂ ಶನಿ ಶುಕ್ರ ಇಬ್ಬರು ಫ್ರೆಂಡ್ಸು ಏನೂ ಆಗಲ್ಲ ಅಂತಾರೆ. ಬಟ್ ಆದರೆ ಅದು ಕೆಲವೊಂದು ಟೈಮಲ್ಲಿ ತುಂಬ ತೊಂದರೆ ಕೊಡುತ್ತೆ, ಅಷ್ಟಿಷ್ಟು ತೊಂದರೆ ಕೊಡೋದಿಲ್ಲ, ತಡ್ಕೊಳಕ್ಕಾಗಲ್ಲ ಅಂತ ತೊಂದರೆ ಕೊಟ್ಬಿಡುತ್ತೆ. ಆ ಥರ ಕಾಂಬಿನೇಷನ್ ಇರೋದು. ಅದಕ್ಕೋಸ್ಕರ ಶನಿ ಮನೇಲಿ ಏನಾದರೂ ಶುಕ್ರ ಇದ್ದು ಅಂದರೆ ಶನಿಗೂ ಶುಕ್ರನಿಗೂ ಸಂಬಂಧ ಬಂದ್ಬಿಡುತ್ತೆ ಅಲ್ಲಿ. ಒಂದು ಅಲ್ಲಿ ಏನಾದರೂ ಕೇತು ಅಥವಾ ಕುಜ ಇದ್ದುಬಿಟ್ರೆ ಅವ್ರು ಯಾವ ಥರ ಇರ್ಬೋದು ಯೋಚನೆ ಮಾಡಿ, ತುಂಬ ಒಂದು ಹೇಳೋಕ್ಕಾಗಲ್ಲ, ಆ ಥರ ಒಂದು ಸಮಸ್ಯೆಗಳನ್ನು ಕ್ರಿಯೇಟ್ ಆಗಿಬಿಡುತ್ತೆ. ಹಂಗಾಗಿ ಇಷ್ಟು ಸಂಬಂಧ ಯಾರಿಗೆ ಜಾತಕದಲ್ಲಿ ಈ ಥರ ಸಂಬಂಧ ಬರುತ್ತೋ ಅವರಿಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಇರುತ್ತೆ. ಒಂದು ಸಪ್ತಮದಲ್ಲಿ ಏನಾದರೂ ಈ ಥರ ಗ್ರಹಗಳಿದ್ದು ಈ ಥರ ಶುಕ್ರನೂ ಕೆಟ್ಟು ಸಪ್ತಮನೂ ಕೆಟ್ಟಿದ್ದರೆ ಮಾತ್ರ ತೊಂದರೆಗಳು ಜಾಸ್ತಿ ಇರುತ್ತೆ. ಯಾವುದಾದ್ರೂ ಒಂದು ಶುಕ್ರ ತುಂಬ ಕ್ಲಿಯರ್ ಇದ್ದು ಸಪ್ತಮ ಕೆಟ್ಟರೆ ಓಕೆ, 50% ಪರವಾಗಿಲ್ಲಪ್ಪ, ಒಂದು ರೇಂಜಲ್ಲಿ ಏನೋ ತಳ್ಕೊಂಡು ಹೋಗ್ತವ್ರೆ, ಸಮಸ್ಯೆ ಇದೆ ಏನೋ ಅಡ್ಜಸ್ಟ್ಮೆಂಟ್ ಇರುತ್ತೆ ಅಂತ ಓಕೆ. ಎರಡೂ ಕ್ಲಿಯರ್ ಇದ್ದರೆ 7ನೇ ಮನೇನೂ ಯಾವುದೇ ಒಂದು ಬಾಧಿತ ಇಲ್ಲದಂಗೆ ಸಪ್ತಮಾಧಿಪನನ್ನು ಸಪ್ತಮಾಧಿಪತಿನೂ ಶುಭಗ್ರಹರ ಒಂದು ಯುವತಿಯಲ್ಲಿದ್ದು ಶುಕ್ರನೂ ಕ್ಲಿಯರ್ ಇದ್ದೆ ಅವರೇ ಅದೃಷ್ಟವಂತರು. ವಿವಾಹ ಜೀವನದಲ್ಲಿ ತುಂಬ ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋಗ್ತಾರೆ, ಅದು ತುಂಬ ಅದೃಷ್ಟವಂತರು ಅಂತ ಹೇಳ್ತೀನಿ. ಈ ಥರ ಕಾಂಬಿನೇಷನ್ಲಿರೋರು ನಾನು ನೋಡಿಲ್ಲ, ಈ ಥರ ಇರೋರು ತುಂಬ ಅದೃಷ್ಟವಂತರು. ಈ ಥರ ಜಾತಕಗಳು ನಮಗಂತೂ ಸಿಕ್ಕಿಲ್ಲ, ನೋಡೋಣ. ಕೆಲವೊಂದಿದೆ ಸ್ವಲ್ಪ ಪರವಾಗಿಲ್ಲ, ಇಬ್ಬರಲ್ಲಾರು ಒಬ್ಬರಲ್ಲಿದ್ದರೂ ಇದ್ರೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಓಕೆ, ನಾನು ಹೇಳೋದೇನು ಅಂದರೆ 6 & 7 ಕಾಂಬಿನೇಷನ್ ಕುಜ ಬಂದರೆ, ಕುಜ ಬಂದುಬಿಟ್ಟು ರಕ್ತಕಾರಕ ಅಂತ ಹೇಳ್ತೀವಿ. ಹಂಗಾಗಿ ಬ್ಲಡ್ ರಿಲೇಷನ್ಶಿಪ್ ಅಂದರೆ ರಕ್ತ ಸಂಬಂಧದಲ್ಲೇ ಇವರ ಮದುವೆ ಆಗೋಂಥ ಚಾನ್ಸಸ್ ಇರುತ್ತೆ ಸಪ್ತಮದಲ್ಲಿ ಕುಜ ಇದ್ದರೆ. ಯಾಕಂದರೆ ಕುಜ ಬಂದುಬಿಟ್ಟು ವಿವಾಹ ಮದುವೆ ಮನೆ ಅಂತ ಹೇಳ್ತೀವಿ, ಸಪ್ತಮದಲ್ಲೇ ಕುಜ ಇದ್ದಾಗ ಆ ಥರ ಕಾಂಬಿನೇಷನ್ ಬರುತ್ತೆ. ಒಂದು ಅವನ ಜೊತೆ ಯಾರು ಇರ್ತಾರೆ ಅಂತ ನೋಡ್ಕೋಬೇಕು. ಬುಧ ಇದ್ದರೆ ಸಹೋದರ ಮಾವನ ಸಂಬಂಧ, ಚಂದ್ರ ಇದ್ದರೆ ತಾಯಿ ಕಡೆ ಸಂಬಂಧ, ಸೂರ್ಯ ಇದ್ದರೆ ತಂದೆ ಕಡೆ ಸಂಬಂಧ, ಈ ಥರ ಇರುತ್ತೆ. ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಕಳತ್ರಕಾರಕ ಎಲ್ಲಿರ್ತಾನೋ ಅದರ ಮೇಲೆ, ಮತ್ತು ಸಪ್ತಮಾಧಿಪತಿ ಎಲ್ಲಿರ್ತಾನೋ ಅದರ ಒಂದು ದಿಕ್ಕಿಂದ ಅವರು ಕ್ಯಾರೆಕ್ಟರ್ಗಳು ನೋಡ್ಕೋಬೇಕು. 7ನೇ ಮನೆ ಅಂತಂದರೆ ಯಾವ ದಿಕ್ಕಿಂದ ಬರ್ತಾರೆ, ಅವರ ಕ್ಯಾರೆಕ್ಟರ್ ಹೇಗಿರುತ್ತೆ, ಅವ್ರ ಮನೆತನ ಹೇಗಿರುತ್ತೆ ಅನ್ನೋದು ತುಂಬ ವಿಚಾರಗಳು, ತುಂಬ ನಮಗೆ ಜಾತಕದಲ್ಲಿ ಅನೇಕ ವಿಷಯಗಳು ತಿಳಿಯುತ್ತೆ. ಆದರೆ ಅದನ್ನು ಎಷ್ಟು ಕಲಿತ್ರೂ ಸಾಕಾಗಲ್ಲ, ಅಷ್ಟು ವಿಚಾರಗಳಿದ್ದಾವೆ. ಬಟ್ ನಾವು ಇರೋವರೆಗೂ ಸಾಯೋವರೆಗೂ ಕಲಿತಾ ಇದ್ದರೆ ಇನ್ನೂ ಅನೇಕ ವಿಚಾರಗಳು ಕಲಿತಾನೆ ಇರ್ಬೋದು. ಆದರೆ ನಾವು 1% ಕಲ್ತಿಲ್ಲ ಅಂತ ಅನಿಸುತ್ತೆ, ಅಷ್ಟೊಂದು ವಿಚಾರಗಳಿದ್ದಾವೆ, ತುಂಬ ವಿಚಾರಗಳಿದ್ದಾವೆ. ಜ್ಯೋತಿಷ್ಯ ಅನ್ನೋದು ಒಂದು ಎಂಡ್ಲೆಸ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಒಂದು ಮಹಾಸಾಗರ, ಒಂದು
ಒಂದು ಸಮುದ್ರ ಇದ್ದಂಗೆ ಎಷ್ಟು ಆಳವಾಗಿ ಹೋದ್ರೂ ಏನಾದರೂ ಒಂದು ಇದ್ದೇ ಇರುತ್ತೆ. ಏನು ಎಷ್ಟು ಇವಾಗ ಸಮುದ್ರದಲ್ಲಿ ಎಷ್ಟು ನೀರು ತೆಗೆದ್ರೂ ಎಷ್ಟು ನೀರು ಇದ್ದೇ ಇರುತ್ತೆ. ಒಂದು ಚಮ್ ನೀರು ತೆಗೆದ್ರೆ ಒಂದು ಸಮುದ್ರದಿಂದ ಒಂದು ಚಮ್ ನೀರು ನಾವು ಕುಡ್ದಿರ್ಬೋದು ಅಷ್ಟೇ. ಅವೆಲ್ಲ ತುಂಬ ದೊಡ್ಡ ದೊಡ್ಡ ಸಬ್ಜೆಕ್ಟ್ಗಳು ಇನ್ನೂ ತುಂಬ ಇದ್ದಾವೆ. ಈ ಒಂದು ಸಬ್ಜೆಕ್ಟು ತುಂಬ ದೊಡ್ಡ ಸಬ್ಜೆಕ್ಟು, ಹಂಗಾಗಿ ಎಷ್ಟು ತಿಳ್ಕೊಂಡ್ರೂ ಸಾಕಾಗಲ್ಲ. ಏನಾದರೂ ಒಂದು ಹೊಸ ಹೊಸ ಅನುಭವಗಳು ಆಗ್ತಾನೆ ಇರುತ್ತೆ ಪ್ರತಿನಿತ್ಯ. ಪ್ರತಿ ಒಂದು ಜಾತಕದಲ್ಲೂ ಏನಾದರೂ ಒಂದು ಕ್ಲೂ ಇದ್ದೇ ಇರುತ್ತೆ, ಕಲಿಯೋದಂತೂ ಇದ್ದೇ ಇರುತ್ತೆ. ನನ್ನ ಪ್ರಕಾರ ತುಂಬ ಕಲಿಯೋದು ಇದ್ದೇ ಇರುತ್ತೆ. ಹಂಗಾಗಿ ಯಾರೇ ಅದಕ್ಕೋಸ್ಕರನೇ ಹೇಳೋದು, ಕೆಲವರು ಟಿ ವಿಯಲ್ಲಿ ಕೂತ್ಕೊಂಡು ನಾನೇ ಬ್ರಹ್ಮ ಅಂತ ಅನ್ಕೊಂತಾರೆ, ಕಲಿಯೋದಂತೂ ಇದ್ದೇ ಇರುತ್ತೆ. ಅದಲ್ಲ, ನಾನೇ ಯಾವತ್ತೂ ಜ್ಯೋತಿಷ್ ಹೇಳೋರು ನಾನು ಅಂತ ಬರಬಾರ್ದು. ನಾನು ಅಂತ ಬಂದರೆ ಏನು ಹೇಳ್ತಾರೆ ಅವೆಲ್ಲ ನಮಗೆ ಯಾಕೆ ಬೇಕು. ಬಟ್ ಆದರೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ. ಎಷ್ಟು ನಾವು ವಿದ್ಯಾರ್ಥಿನೇ, ಎಷ್ಟು ಕಲ್ತ್ರೂ ಎಂತೆಂಥವ್ರೋ ಡಾಕ್ಟ್ರೇಟ್ ಪಡ್ಕೊಂಡು ಎಷ್ಟೋ ಕಲ್ತಿರೋರೇ ನಾನು ಇನ್ನು ವಿದ್ಯಾರ್ಥಿ ಅಂತಲೇ ಹೇಳ್ತಾರೆ. ಹಂಗಾಗಿ ನಾನು ತುಂಬ ಬೇರೆ ಎಲ್ಲ ಜ್ಯೋತಿಷ್ಯರ ವಿಡಿಯೋಗಳು ನೋಡ್ತಾ ಇರ್ತೀನಿ. ಅವ್ರವ್ರ ಕರ್ಮ ಅಂತ ಹೇಳ್ತೀವಿ, ಹಂಗಾಗಿ ಅದನ್ನು ನಾವೇನು ಮಾಡೋಕ್ಕಾಗೋದಿಲ್ಲ. ಅವರು ಈ ಥರ ಮಾಡ್ಕೊಂಡ್ರೆ ಅವ್ರ ಕರ್ಮ ಅವ್ರು ಅನುಭವಿಸ್ಬೇಕಾಗುತ್ತೆ. ಅದು ಬಿಡಿ, ಅದು ಯಾಕೆ ಇವಾಗ ಮ್ಯಾಟ್ರಿಕ್ ಬರೋಣ. ಆದರೆ ಆರನೇ ಮನೆ ಅಧಿಪತಿ ಏಳನೇ ಮನೆಗೆ ಬಂದರೆ, ಕುಜ ಬಂದರೆ ಏನಾಗುತ್ತಂದರೆ, ಸೊ ಒಂದು ವಿಚಾರ ಏನಪ್ಪ ಅಂದರೆ, ಅಲ್ಲಿ ಮೂರನೇ ಮನೆಯನ್ನು ಕೆಟ್ಟಿದ್ರೆ ಮಾತ್ರ ಕುಜನ ಸಪ್ತಮದಲ್ಲಿದ್ರು, ಆರನೇವನು ಕುಜ ಬಂದ್ಬಿಟ್ಟು ನಾವು ಏನು ಹೇಳ್ತೀವಿ ಸಹೋದರ ಕಾರಕ ಅಂತ ಹೇಳ್ತೀವಿ. ಓಕೆ, ಅವನು ಆರನೇವನು ಆದಾಗ ಏನಾಗುತ್ತೆ, ಅಲ್ಲಿ ಶತ್ರು ರೋಗಸ್ಥಾನ ಅಂತ ಹೇಳ್ತೀವಿ. ಸೊ ಹಂಗಾಗಿ ಅವರಿಗೆ ಅಂದರೆ ಅವ್ರ ಅಣ್ಣ ತಮ್ಮನಿಗೆ ಏನಾದರೂ ಆರೋಗ್ಯದ ಸಮಸ್ಯೆ ಇರುವಂಥದ್ದು, ಮತ್ತು ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇರೋಂಥದ್ದು, ಅವ್ರ ಪತ್ನಿಗೂ ಅವರ ಸಹೋದರರಿಗೂ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇರೋಂಥದ್ದು, ಆರನೇವನಾಗಿ ಏಳನೇ ಮನೆಗೆ ಬಂದಾಗ ಸ್ವಲ್ಪ ಕಿರಿಕಿ ಇದಂಥದ್ದು, ಇದನ್ನೆಲ್ಲ ಹೇಳಿದ್ದೀನಿ. ಈ ಥರ ಇರೋದರಿಂದ ಒಂದು ವಿಚಾರ. ಮತ್ತು ಇಲ್ಲಿ ಅವರು ಅನೇಕ ಒಂದು ಯಾವುದೇ ಒಂದು ಸ್ಥಾನಗಳನ್ನು ನಾವು ವೀಕ್ಷಣೆ ಮಾಡಿದಾಗ ಅವರ ಒಂದು ಯಾವುದೇ ಒಂದು ನೆಗೆಟಿವ್ಗಳು ಚೇಂಜ್ ಆಗೋವಂಥದ್ದು, ಅಂದರೆ ಇವಾಗ ಕುಜ ಏನಾದರೂ ಗುರು ಮನೇಲಿದ್ದರೆ ಅಥವಾ ಗುರು ದೃಷ್ಟಿ ಇದ್ದರೆ ಓಕೆ, ಒಂದು ರಂಜಲ್ಲಿ ಜಗಳ ಇರುತ್ತೆ, ಸ್ವಲ್ಪ ಕಂಟ್ರೋಲಿಂಗ್ ಅನ್ನೋದು ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಹಂಗಾಗಿ ಈಗ ಶನಿ ಆರನೇವನಾಗಿ ಏಳನೇ ಮನೇಲಿದ್ದರೆ ಶನಿಗೂ ಮೂರು ದೃಷ್ಟಿ ಇರುತ್ತೆ, ಮೂರನೇ ಮನೆ, ಹತ್ತನೇ ಮನೆ, ಏಳನೇ ಮನೆ. ಸಾಮಾನ್ಯವಾಗಿ ಎಲ್ಲ ಗ್ರಹಗಳಿಗೆ ಒಂದು ದೃಷ್ಟಿ, ಏಳನೇ ಮನೆ ದೃಷ್ಟಿ ಇದ್ದೇ ಇರುತ್ತೆ. ಇನ್ನು ಮಿಕ್ಕಿ ಕೆಲವೊಂದು ಗ್ರಹಗಳಿಗೆ ಮಾತ್ರ ಎರಡೆರಡು ದೃಷ್ಟಿ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಇದರಲ್ಲಿ, ಅದನ್ನು ನಾವು ನೋಡ್ಕೋಬೇಕು. ಆರನೇ ಮನೆಯಾಗಿ ಏಳನೇ ಮನೆಯಲ್ಲಿ ಶನಿ ಅಥವಾ ಸೂರ್ಯ ಇದ್ದರೆ ಯಾವ ರೀತಿಯವರು ಇರ್ತಾರೆ ಅನ್ನೋದು ನಾವು ಇವತ್ತು ನೋಡೋಣ. ಒಂದು ವೇಳೆ ಶನಿ ಏನಾದರೂ ಆರನೇವನಾಗಿ ಏಳನೇ ಮನೆ ಇದ್ದರೆ, ಶನಿ ಅಂದರೆ ಏನು, ಇಲ್ಲಿ ಸೇವಕರು, ಸೋಷಿಯಲ್ ಸರ್ವಿಸ್ ಮಾಡುವಂಥರು. ಯಾಕಂದರೆ ಏಳನೇ ಮನೆ ಏನೋ ಏಳನೇ ಹೇಳ್ತೀವಿ, ಸೋಷಿಯಲ್, ಅದು ಸೋಷಿಯಲ್ಲು ಮನೆ ಅಂತಲೇ ಹೇಳ್ಬೋದು, ಒಂದು ಸೋಷಿಯಲ್ ಸ್ಥಳ. ಇಲ್ಲಿ ಶನಿ ಆದಾಗ ಏನಾಗುತ್ತೆ, ಶನಿ ಅಂದರೆ ಏನೋ ಸೇವೆಯನ್ನು ಮಾಡೋದು ಅಂತ, ಅದಕ್ಕೋಸ್ಕರ ಸೋಷಿಯಲ್ ಸರ್ವಿನೆಸ್ ಇವರಿಗೆ ಜಾಸ್ತಿ ಇರುತ್ತೆ. ಅಂದರೆ ಸಮಾಜ ಅಂದರೆ ಪಬ್ಲಿಕಲ್ಲಿ ಇವರು ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರುತ್ತೆ, ಪಬ್ಲಿಕ್ಗೋಸ್ಕರನೇ ಹುಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಸಾರ್ವಜನಿಕರಿಗೆ ಏನಾದರೂ ಸಹಾಯ ಮಾಡುವಂಥದ್ದು, ಸೋಷಿಯಲ್ ಸರ್ವಿಸ್ ಮಾಡುವಂಥದ್ದು. ಯಾಕಂದರೆ ಸೋಷಿಯಲ್ ಸರ್ವಿಸ್ ಅಂದರೆ ಇಲ್ಲಿ ಮೆಡಿಕಲ್ ಅಂತಲೂ ಬಂದುಬಿಡುತ್ತೆ, ಯಾಕಂದರೆ ಇವರು ಡಾಕ್ಟ್ರುಗಳಾಗಿರ್ಬೋದು, ಪೊಲೀಸ್. ಇವಾಗ ನೋಡಿ ಈ ಟೈಮಲ್ಲಿ ಅವರು ಬೇಕೇ ಬೇಕು. ಈ ಕರೋನಾ ಬಂದಿರೋ ಟೈಮಲ್ಲಿ ಮೇನ್ ಆಗಿ ಯಾರು, ಒಂದು ಪೊಲೀಸು, ಒಂದು ಮೆಡಿಕಲ್ಲು, ಇವರಿಬ್ಬರು, ಈ ಎರಡು ಕ್ಷೇತ್ರ ಇಲ್ಲ ಅಂದರೆ ನಾವೇನಾಗ್ತಿದ್ವಿ ಯೋಚನೆ ಮಾಡಿ. ಯಾಕಂದರೆ ಇವರ ಸೋಷಿಯಲ್ ಸರ್ವಿಸ್ ನಿರಂತರವಾಗಿ ಇದ್ದೇ ಇರುತ್ತೆ. ಈ ಥರ ಈ ಒಂದು ಸಿಚುವೇಶನಲ್ಲಿ ಅವರು ಬೇಕಾಗುತ್ತೆ. ಅವರು ಇಲ್ಲ ಅಂದರೆ ನಾವು ಊಹೆ ಮಾಡೋಕ್ಕೂ ಆಗಲ್ಲ. ಒಂದು ಪೊಲೀಸು, ಒಂದು ಡಾಕ್ಟ್ರು, ಇವರು ಸೋಷಿಯಲ್ ಸರ್ವಿಸಲ್ಲಿ ಬರೋದು. ಶನಿ ಈ ಥರ ಸೂರ್ಯ ಸಂಬಂಧ ಆರನೇವನಾಗಿ, ಯಾಕಂದರೆ ಆರನೇ ಮನೆ ಸರ್ವಿಸು, ಏಳನೇ ಮನೆ ಅಂದರೆ ಸೋಷಿಯಲ್ಲು. ಹಿಂಗಾಗಿ ಈ ಥರ ಇದರಲ್ಲಿ ಅವರು ತುಂಬ ಒಂದು ಕೇರ್ನೆಸ್ ತಗೊಳಂತಾರಂತ, ಕೇರ್ ಆಗಿರ್ತಾರೆ ಅಂತಲೇ ಅರ್ಥ. ಸರ್ವಿಸ್ ಜಾಸ್ತಿ ಇರುತ್ತೆ, ಸಾರ್ವಜನಿಕರಲ್ಲಿ ಸಹಾಯ ಮಾಡುವುದು, ಮತ್ತು ವೃದ್ಧರಿಗೆ ಸಹಾಯ ಮಾಡುವುದು, ಇದರೆಲ್ಲ ಗುಣಗಳು ಜಾಸ್ತಿ ಇರುತ್ತೆ ಶನಿ. ಮತ್ತು ಅವ್ರ ಪರ್ಸ್ನಲ್ ಆಗಿ ಏನಾದರೂ ಪ್ರಾಬ್ಲಮ್ ಇರೋದು, ಇವಾಗ ಸೂರ್ಯ ಏಳನೇ ಮನೇಲಿದ್ದರೆ ಪರ್ಸ್ನಲ್ ಆಗಿ ಪ್ರಾಬ್ಲಮ್ ಇರುತ್ತೆ. ಸೂರ್ಯ ತುಂಬ ಸ್ಟ್ರಾಂಗ್ ಆಗಿದ್ದರೆ ಮದುವೆ ಜೀವನಕ್ಕೆ ಬೇಗ ಒಪ್ಪಲ್ಲ, ಇವರೇ ಒಪ್ಪಲ್ಲ. ಯಾಕೆಂದರೆ ಯಾರ ಜಾತಕದಲ್ಲಿ ಸೂರ್ಯ ಸ್ಟ್ರಾಂಗ್ ಇರ್ತಾನೋ ಇವ್ರ ಮದುವೆ ಅಷ್ಟು ಬೇಗ ಒಪ್ಪೋದಿಲ್ಲ. ಯಾಕಂದರೆ ಅವರಿಗೆ ಒಂದು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಮದುವೆ ಅನ್ನೋ ಒಂದು ವಿಷಯದಲ್ಲಿ. ನಾನು ಹಂಗೆ ನಮ್ಮವ್ರು, ನನಗೆ ಸಿಗೋವಂಥವ್ರು ಹಿಂಗೆ ಇರಬೇಕು, ಐಶ್ವರ್ಯ ರೈ ಆಗಿರಬೇಕು, ಡ್ಯಾನ್ಸ್ ಬರಬೇಕು, ಹಾಡಬೇಕು, ಓದಿರಬೇಕು, ಈ ಥರ ಅವೆಲ್ಲ ಜಾಸ್ತಿ ಅವರು ಲೀಸ್ಟ್ ಕೊಡ್ತಾರೆ, ಈ ಯಾರಿಗೆ ಸೂರ್ಯ ತುಂಬ ಚೆನ್ನಾಗಿರ್ತಾರೋ ಅವರಿಗೆ, ಸ್ಟ್ರಾಂಗ್ ಆಗಿರೋರು. ಸೊ ಹಂಗಾಗಿ ಏಳನೇ ಮನೆಯಲ್ಲಿ ಸೂರ್ಯ ಇದ್ದರೆ ಸೊ ಬೇಗ ಮದುವೆ ಆಗೋದಿಲ್ಲ ಇವರಿಗೆ. ಆಲ್ಮೋಸ್ಟ್ ಇವರೇ ಲೇಟ್ ಮಾಡ್ತಾರೆ ಮದುವೆಗೆ. ಮದುವೆ ಎಲ್ಲ ಸೆಟ್ ಆಗುತ್ತೆ, ಎಲ್ಲ ಎಲ್ಲ ಒಂದು ಹೊಂದಾಣಿಕೆ ಆಗ್ತಾ ಇರುತ್ತೆ, ಎಲ್ಲ ಓಕೆ, ಮದುವೆ ಮನೆಯಲ್ಲೇ ಇರೋರೆಲ್ಲ ಒಪ್ಕೊಂಡಿರ್ತಾರೆ. ಬಟ್ ಇವರು ಒಪ್ಪಲ್ಲ, ಅಷ್ಟು ಬೇಗ ಒಪ್ಪೋದಿಲ್ಲ ಯಾರನ್ನೂ. ಏನಾದರೂ ಒಂದು ಅದರಲ್ಲಿ ಕಂಡುಹಿಡಿತಾರೆ, ಅವ್ರು ಹಂಗೆ ಹಿಂಗೆ ಹಂಗಿದ್ದಾರೆ ಹಿಂಗಿದ್ದಾರೆ, ಮೂಗು ಹಿಂಗಿದೆ, ಅವ್ರಿಗೆ ಅದು ಬರಲ್ಲ ಇದು ಬರಲ್ಲ ಅಂತ ಒಂದು ಹೇಳಿಬಿಟ್ಟು ಮುಂದೆ ಹಾಕೋಂಥದ್ದು ಕ್ಯಾರೆಕ್ಟ್ರ್ ಅವರಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಸೂರ್ಯ ಯಾರಿಗೆ ಸ್ಟ್ರಾಂಗ್ ಇರ್ತಾನೋ ಅದರಲ್ಲೂ ಸಪ್ತಮದಲ್ಲಿದ್ದರೆ ಮೇನ್ ಆಗಿ. ಇನ್ನೊಂದು ಸಪ್ತಮದಲ್ಲಿದ್ದರೆ ದ್ವಿಕಳತ್ರ ಅಂತ ಹೇಳ್ತಾರೆ.
ಬಟ್ ಅದು ಸಪ್ತಮ ಸ್ಥಾನ ಏನಾದರೂ ದ್ವಿಕಳತ್ರ ಆಗಿದ್ರೆ ಆಗೋ ಚಾನ್ಸಸ್ ಇರುತ್ತೆ. ಅದು ಒಂದೇ ವಿಧದಲ್ಲಿ ಒಂದೇ ಒಂದು ವಿಚಾರವನ್ನು ಮಾಡಿ ಹೇಳೋಕ್ಕಾಗೋದಿಲ್ಲ, ಅದು ತುಂಬ ಕ್ಯಾಲ್ಕುಲೇಷನ್ ಬರುತ್ತೆ, ಅವೆಲ್ಲ ನೋಡಿ ಹೇಳಬೇಕಾಗುತ್ತೆ. ಸೊ ಹಂಗಾಗಿ ಸಪ್ತಮದಲ್ಲಿ ಸೂರ್ಯ ಇದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಆರನೇವನಾಗಿ ಏಳನೇವನ್ ಬಂದರೆ ಮಾತ್ರ ಇಲ್ಲಿ ತಂದೆ ಮಾಡೋ ಉದ್ಯೋಗನ ಮಾಡುವಂಥ ಚಾನ್ಸಸ್ ಇರುತ್ತೆ ಒಂದು. ಆಮೇಲೆ ಇವರಿಗೆ ಪಬ್ಲಿಕ್ಕಲ್ಲಿ ಒಂದು ಏನು ಹೇಳ್ತೀವಿ ಒಂದು ಸರ್ವಿಸ್ ಅನ್ನೋದಿರುತ್ತೆ, ಮೇಯ್ನ್ ಆಗಿ ಗೌರ್ಮೆಂಟ್ ರಿಲೇಟಿವ್. ಸೂರ್ಯ ಅಂದರೆ ಗೌರ್ಮೆಂಟು ಅಧಿಕಾರ ಅಂಥದ್ದು, ಅದಕ್ಕೋಸ್ಕರ ಗೌರ್ಮೆಂಟ್ ರಿಲೇಷನ್ನಲ್ಲಿ ಇವರು ಇರೋವಂಥ ಚಾನ್ಸಸ್ಸು ತುಂಬ ಜರುತ್ತೆ, ಜಾಸ್ತಿ ಇರುತ್ತೆ. ಮತ್ತು ಸೂರ್ಯ ಬಂದುಬಿಟ್ಟು ಅಧಿಕಾರ ಇರೋದ್ರಿಂದ ಪೊಲಿಟಿಕ್ಸಲ್ಲಿ ಒಂದು ಸರ್ವಿಸ್ ಮಾಡೋವಂಥದ್ದು, ಪೊಲಿಟಿಕ್ಸಲ್ಲಿ ಇವರೇನಾದರೂ ಇದ್ದರೆ ಈ ಥರ ಒಂದು ಸೋಷಲಲ್ಲಿ ತುಂಬ, ಇವಾಗ ನೀವು ನೋಡ್ತಾ ಇದ್ದೀರಾ ಇವಾಗ ಎಲ್ಲ ಟಿ ವಿಲಿ ತೋರಿಸ್ತಾ ಇದ್ದಾರೆ, ಯಾರಿಗೆ ಅನ್ನ ಇಲ್ಲ ಅವರಿಗೆಲ್ಲ ಹೋಗ್ಬಿಟ್ಟು ರಾಜಕೀಯದವ್ರು ಹೋಗ್ಬಿಟ್ಟು ಕೊಡೋವಂಥದ್ದು, ಈ ಥರ ಕಾಂಬಿನೇಷನ್ ಇರೋರು ಜಾಸ್ತಿ ಇರ್ತಾರೆ. ಬೇರೆ ಕಾಂಬಿನೇಷನ್ ಇರೋರು ಕೆಲವೊಂದು ಮಾಡ್ತಾರೆ, ಕೆಲವೊಬ್ಬರು ಮಾಡೋದಿಲ್ಲ, ಆ ಥರವರು ಇರ್ತಾರೆ. ಎಲ್ಲರೂ ಎಲ್ಲ ಥರನೂ ಇರ್ತಾರೆ, ಎಲ್ಲ ಬೆರಿಕೆ ಥರ ಇರ್ತಾರೆ, ಎಲ್ಲರೂ ಒಂದೇ ಥರ ಇರೋದಿಲ್ಲ. ಹಂಗಾಗಿ ಇಲ್ಲಿ ಈ ಥರ ಕಾಂಬಿನೇಷನ್ ಇರೋರು ಜಾಸ್ತಿ. ಶನಿ ಮತ್ತು ಸೂರ್ಯನ ಆಗಿದ್ದರೆ ಸಿಚುವೇಶನ್ ಏನಾದರೂ ಅಂದರೆ ಮ್ಯಾರೇಜ್ ವಿಷಯದಲ್ಲಿ ಸ್ವಲ್ಪ ಸ್ಟ್ರಗಲ್ ಇರುತ್ತೆ, ಓಕೆ ಪರ್ಸ್ನಲ್ ಲೈಫು ಅದಕ್ಕೆ ಸಂಬಂಧ ಬರೋದಿಲ್ಲ. ಬಟ್ ಆದರೆ ಏನಪ್ಪ ಪಾಸಿಟಿವ್ ಅಂತ ಹೇಳಿದ್ರೆ ಈ ಥರ ಒಂದು ಪಬ್ಲಿಕಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲಿ ಇವರು ಒಂದು ಎತ್ತಿದ ಕೈ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಒಂದು ಮನಸ್ಸಸ್ಥಿತಿ ಚೆನ್ನಾಗಿರುತ್ತೆ. ಮ್ಯಾರೇಜ್ ಲೈಫಲ್ಲಿ ಸ್ವಲ್ಪ ಸ್ಟ್ರಗಲ್ ಇರುತ್ತೆ, ಅದು ಬೇರೆ ವಿಷಯ. ಮದುವೆ ಜೀವನ ಓಕೆ ಕಷ್ಟ, ಆರನೇ ಮನೆಯವನಾಗಿ ಏಳನೇ ಮನೆಯಲ್ಲಿ ಶನಿ ಸೂರ್ಯ ಇದ್ದರೆ ಬೇರೆ ಸಹಾಯ ಮಾಡುವ ಗುಣ ಇವರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಇವಾಗ ಆರನೇವನಾಗಿ ಏಳನೇ ಮನೆಯಲ್ಲಿ ಗುರು ಇದ್ದರೆ ಏನಾಗುತ್ತೆ ಅನ್ನೋದು ಇವಾಗ ವಿಚಾರ. ಗುರುವಿದ್ರೆ ಏನಾಗುತ್ತೆ ಅಂದರೆ ಎಲ್ಲರೂ ಹೇಳ್ತಾರೆ ಗುರು ಓಕೆ ಗುರು ಶುಭಗ್ರಹ ತುಂಬ ಚೆನ್ನಾಗಿ ಎಲ್ಲ ಗುರು ದೃಷ್ಟಿ ಇದು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲೆಲ್ಲ ಓಕೆ ಆಗುತ್ತೆ. ಓಕೆ, ಒಂದು ವಿಷಯ ಏನಪ್ಪ ನಾವು ತಿಳ್ಕೋಬೇಕು ಅಂದರೆ ಗುರು ಸ್ವಲ್ಪ ಅಹಂಕಾರ ಅಂತ ಅನ್ನೋದು ಯಾವ ವಿಷಯದಲ್ಲಿ, ಜ್ಞಾನ ವಿಷಯದಲ್ಲಿ. ಯಾರಿಗೆ ಲಗ್ನದಲ್ಲಿ ಗುರು ಇರ್ತಾನೋ ಅವರು ಸ್ವಲ್ಪ ನಾನೇ ನನಗೆ ಗೊತ್ತು, ನಾನೇ ಮಾಡಿದ್ದು, ನಾನೇ ಕ್ರಿಯೇಷನ್ ಮಾಡಿದ್ದು, ನನ್ನಿಂದನೇ ಸೃಷ್ಟಿ ಆಯಿತು, ನಾನೇ ಮಾಡಿದ್ದು, ಎಲ್ಲ ನಾನು ನಾನು ಅನ್ನೋದು ಜಾಸ್ತಿ ಇರುತ್ತೆ ಜ್ಞಾನ ವಿಷಯದಲ್ಲಿ ಜಾಸ್ತಿ. ಯಾಕೆಂದರೆ ಗುರು ಲಗ್ನದಲ್ಲಿ ಇರೋರು ಈ ಥರ ಇರೋರು ಸ್ವಲ್ಪ ನಾನು ಅನ್ನೋದು ಜಾಸ್ತಿ ಇರುತ್ತೆ, ನಾನು ನೋಡಿದ್ದೀನಿ. ಹಂಗಾಗಿ ಸೊ ಗುರು ಸ್ವಲ್ಪ ಏನು ಹೇಳ್ತೀವಿ, ಗುರು ಅಂದರೆ ಹೈಟ್ ಮತ್ತು ದಪ್ಪ ಅಂದರೆ ತುಂಬ ದೊಡ್ಡ ಪ್ಲಾನೆಟ್ ಅದು. ಗುರು ಅಂದರೆ ದೊಡ್ಡ ಗ್ರಹ, ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು. ಸ್ವಲ್ಪ ತುಂಬ ದಪ್ಪ ಇರುತ್ತೆ, ದೊಡ್ಡ ಹೊಟ್ಟೆ, ಅವರು ಮಿನಿಮಮ್ ಒಂದು ಕ್ವಿಂಟಲ್ ಇದ್ದೇ ಇರ್ತಾರೆ, ಆ ಥರ ಲಗ್ನದಲ್ಲಿ ಗುರು ಇರೋರಂಥವ್ರು. ಸೊ ಹಂಗಾಗಿ ಅದೇ ಲಗ್ನದಲ್ಲಿ ಶನಿ ಇದ್ದರೆ ಸ್ವಲ್ಪ ಸಣ್ಣ ಇರೋವಂಥದ್ದು. ಸೊ ಹಂಗಾಗಿ ಶನಿ ಅಂದರೆ ತುಂಬ ಸುಂದರವಾಗಿರುವಂಥದ್ದು. ಶನಿ ತುಂಬ ಹೇಳ್ತಾರೆ ಶನಿ ಅಂದರೆ ಕಪ್ಪು ಅಂತ, ಆದರೆ ಕಪ್ಪಿದ್ರೂ ತುಂಬ ಒಂದು ಸಖತ್ ಬ್ಯೂಟಿಫುಲ್ ಆಗಿರ್ತಾರೆ, ಕಪ್ಪಿದ್ರೂ ಬ್ಯೂಟಿಫುಲ್ ತುಂಬ ಬ್ಯೂಟಿಫುಲ್ ಆಗಿರ್ತಾರೆ ಶನಿ ಲಗ್ನದಲ್ಲಿದ್ದರೆ. ಓಕೆ, ಅದು ನೋಡೋಣ. ಹಂಗಾಗಿ ಗುರು ಆರನೇವನಾಗಿ ಏಳನೇ ಮನೇಲಿ ಇದ್ದರೆ, ಏಳನೇ ಮನೇಲಿ ಇದ್ದಾಗ ಏನಾಗುತ್ತೆ ಅಂದರೆ ಗುರು ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗುವಂಥದ್ದು. ಯಾಕೆಂದರೆ ಆರನೇ ಮನೆ ಅಂದರೆ ಜಗಳ, ಅದೇ ಏಳನೇ ಮನೇಲಿದ್ದಾಗ ಈ ಮದುವೆ ವಿಷಯದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗುವಂಥದ್ದು. ಲಗ್ನಕ್ಕೆ ಗುರು ದೃಷ್ಟಿ ಇದೆ, ಇವರು ಇನ್ನೊಬ್ರಿಗೆ ಬುದ್ಧಿ ಹೇಳೋರು, ಒಂದೊಂದು ಸಲ ಇವರೇ ತಪ್ಪು ಮಾಡ್ತಾರೆ, ಎಲ್ಲ ಬೈತಾರೆ ನೀನೇ ಇನ್ನೊಬ್ರಿಗೆ ಹೇಳೋನಾಗಿ ನೀನೇ ಹಿಂಗೆ ಮಾಡ್ತೀಯಲ್ಲ ಅಂತ ಬಂದು ಇವರಿಗೆ ವಾದಿಸ್ಬಿಡ್ತಾರೆ. ಯಾಕೆಂದರೆ ಕೆಲವೊಂದು ಟೈಮ್ ಅದು ಆರನೇ ಮನೆಯಾಗಿ ಏಳನೇ ಮನೆಗೆ ಬಂದಾಗ ಆ ಥರ ಅವ್ರ ಮನಸ್ಸಲ್ಲಿ ಬಂದುಬಿಡುತ್ತೆ, ಏನು ಮಾಡ್ತೀರಾ ತಡ್ಕೊಳಕ್ಕಾಗೋದಿಲ್ಲ, ಕೆಲವೊಂದು ಮಾತುಗಳು ಆ ಒಂದು ಸಿಚುವೇಶನ್ ಆ ಟೈಮಲ್ಲಿ ಬಂದುಬಿಡುತ್ತೆ. ಲಗ್ನಕ್ಕೆ ಗುರುದೃಷ್ಟಿ ಇದ್ದಾಗ ಓಕೆ, ಲಗ್ನಕ್ಕೆ ಗುರುದೃಷ್ಟಿ ಇದೆ, ವಿಚಾರವಂತರಾಗಿರ್ತಾರೆ, ಜ್ಞಾನವಂತರಾಗಿರ್ತಾರೆ. ಆದರೆ ಲಗ್ನದಲ್ಲಿ ಗುರು ಇರೋರು ಸ್ವಲ್ಪ ಇದನ್ನು ಕಡಿಮೆ ಮಾಡ್ಕೋಬೇಕು. ಏನಂದರೆ ಪರಿಹಾರ ಅನ್ನೋದಕ್ಕಲ್ಲ, ಅವರು ಬದಲಾವಣೆ ಆಗಬೇಕು, ನಾನು ಅನ್ನೋದನ್ನು ಬಿಡಬೇಕಾಗುತ್ತೆ. ಯಾಕೆಂದರೆ ಈ ಜಗತ್ತಲ್ಲಿ ಎಲ್ಲದಕ್ಕಿಂತ ನಾನು ಅನ್ನೋರು ಯಾರು, ಮೇಲ್ಗಡೆ ಇರೋ ದೊಡ್ಡ ನಮ್ಮ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅವರು ಸೃಷ್ಟಿ ಮಾಡಿರೋದು ನಮಗೆಲ್ಲ. ಹಂಗಾಗಿ ನಾನು ಅನ್ನೋದನ್ನು ಬಿಡಬೇಕಾಗುತ್ತೆ, ಎಲ್ಲ ನಾನು ಮಾಡಿದ್ದೆ, ನಾನೇ ಸೃಷ್ಟಿ ಮಾಡಿದ್ದೆ, ನನ್ನಿಂದನೇ ಅಂತ ಆ ಥರ ಎಲ್ಲ ಮಾತುಗಳು ಬಂದಾಗ ಏನು ನಾವು ಏನು ಹೇಳೋದಕ್ಕಾಗೋದಿಲ್ಲ. ಮತ್ತು ಆ ಥರ ಬರೋರು ಈ ಥರ ಇರೋ ಕಾಂಬಿನೇಷನ್ ಇರೋರು ಇದ್ದಾರೆ, ಹಂಗಾಗಿ ಹೇಳ್ತಾ ಇರೋದು. ಓಕೆ, ಇರಲಿ. ಸೊ ಆರನೇ ಮನೆಯಾಗಿ ಗುರು ಇದ್ದಾಗ ಏನಾಗುತ್ತೆ, ಸ್ವಲ್ಪ ಈ ಸ್ಟಮಕ್ ರಿಲೇಷನ್ಶಿಪ್ಪು ಅಂದರೆ ಈ ಸ್ಟಮಕ್ ಅಂದರೆ ಈ ಹೊಟ್ಟೆಗೆ ಸಂಬಂಧಪಟ್ಟಿದ್ದು. ಆರನೇ ಮನೆ ಅಂದರೆ ರೋಗಸ್ಥಾನ, ಆರನೇವನಾಗಿ ಏಳನೇ ಮನೇಲಿ ಇದ್ದಾಗ ಸ್ವಲ್ಪ ಈ ಏನು ಹೇಳ್ತೀವಿ ಹೊಟ್ಟೆಗೆ ಸಂಬಂಧ. ಆರನೇ ಮನೆ ಅಧಿಪತಿ ಯಾರಾಗ್ತಾರೋ ನೋಡ್ಕೊಳ್ಳಿ, ಆರನೇ ಮನೆ ಅಧಿಪತಿ ಗುರು ಆಗ್ತಾನೋ, ಯಾವ ಗ್ರಹ ಬರುತ್ತೋ ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ವೀಕ್ನೆಸ್ ಅವರಲ್ಲಿದ್ದೇ ಇರುತ್ತೆ. ಸೊ ಇದನ್ನು ನಾವು ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಬಚಕ್ರದಲ್ಲಿ ಏನಾಗುತ್ತೆ, ಸಪೋಸ್ ಏನಾದರೂ ಗುರು ಏನಾದರೂ ಮಿಥುನದಲ್ಲಿ ಇದ್ದ ಅಂತ ಅಂದ್ಕೊಳ್ಳಿ. ಅಂದರೆ ಮಿಥುನ ಅಂದರೆ ನಾವು ಏನು ಸೂಚಿಸ್ತಿದ್ದೀವಿ, ಇಲ್ಲಿ ಗಂಟಲು ಅಂತ ಸೂಚಿಸ್ತೀವಿ, ಅದು ಗಂಟಲುಗೆ ಸಂಬಂಧಪಟ್ಟಿದ್ದು ಏನಾದರೂ ತೊಂದರೆಗಳಿರುವಂಥದ್ದು. ಕುಜನೂ ಅಷ್ಟೇ, ಇವಾಗ ನಾನು ಸಪ್ತಮಾಧಿಪತಿ ಅಲ್ಲ ಸಿಕ್ಸ್ ಆ್ಯಂಡ್ ಸೆವೆನ್ ಕಾಂಬಿನೇಷನ್ ಕುಜ ಅಂತ ಹೇಳಿದೆ. ಕುಜ ಅಂತ ಬಂದಾಗ ಏನಾಗುತ್ತೆ, ಯಾರಿಗೆ ಸಪ್ತಮದಲ್ಲಿ ಕುಜ ಇರ್ತಾನೋ ಅವರಿಗೆ ಫೈಲ್ಸ್ ಇರೋವಂಥದ್ದು ಜಾಸ್ತಿ. ನಾನು ನೋಡಿರೋ ಮಟ್ಟಿಗೆ ಫೈಲ್ಸ್ ಸ್ವಲ್ಪ ಬೇಗ ಅವರಿಗೆ ಅಟ್ಯಾಕ್ ಆಗೋವಂಥದ್ದು,
ಆರನೇವನಾಗಿ ಕುಜ ಆಗಿ ಬಂದ, ಮತ್ತೆ ಬ್ಲಡ್ ಸ್ವಲ್ಪ ಕೋಪ ಜಾಸ್ತಿ, ಬಿ ಪಿ ಬರುವಂಥದ್ದು, ಕೋಪ ಬರುವಂಥದ್ದು ಇವೆಲ್ಲ ಇರುತ್ತೆ. ಮತ್ತೆ ಸ್ವಲ್ಪ ಇವರಿಗೆ ಅದು ನೋಡ್ಕೋಬೇಕು, ಕುಜ ಯಾವ ಸ್ಥಾನದಲ್ಲಿ ಇದೆ ಅನ್ನೋದನ್ನು ನೋಡ್ಕೋಬೇಕು. ಏನಾದರೂ ಸಪ್ತ ಸಪೋಸ್ ಏನಾದರೂ ಅವರಿಗೆ ಮಕರದಲ್ಲಿ ಇದ್ದ ಕುಜ ಅಂತ ಅಂದ್ಕೊಳ್ಳಿ, ಅವರಿಗೆ ಮೊಣಕಾಲಿಗೆ ಸಂಬಂಧಪಟ್ಟಿದ್ದು ಏನಾದರೂ ಅವರಿಗೆ ಒಂದು ತೊಂದರೆಗಳಿರುತ್ತೆ, ಅಂದರೆ ಮೊಣಕಾಲು ನೋವು. ಕುಜ ಅಂದ್ರೇ ಸ್ವಲ್ಪ ಗೊತ್ತಲ್ಲ, ಸ್ವಲ್ಪ ರಕ್ತಕಾರಕ ಅಂತ ಹೇಳ್ತೀವಿ, ಮತ್ತು ಮಜಲ್ಸ್ ಅಂದರೆ ಸ್ವಲ್ಪ ಗಟ್ಟಿ ಅಂತ ಹೇಳ್ತೀವಿ ಕುಜ. ಸೊ ಹಂಗಾಗಿ ಇಲ್ಲಿ ಮೊಣಕಾಲು ನೋವು ಜಾಸ್ತಿ ಬರುವಂಥದ್ದು, ಯಾಕಂದರೆ ಕಾಲಪುರುಷನ ಅಂಗಗಳು ನಾವು ಇಲ್ಲಿ ಚೆಕ್ ಮಾಡ್ಕೊಂಡಾಗ ಮಕರ ರಾಶಿ ಬಂದ್ಬಿಟ್ಟು ಮೊಣಕಾಲು ಅಂತ ಹೇಳ್ತೀವಿ. ಸೊ ಹಂಗಾಗಿ ಇದು ಧನುಸು ರಾಶಿ ತೊಡೆ ಅಂತ ಹೇಳ್ತೀವಿ. ಹಂಗಾಗಿ ಪ್ರತಿಯೊಂದಕ್ಕೂ ಒಂದೊಂದು ಅಂಗಗಳನ್ನು ಸೂಚಿಸಿದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ಗ್ರಹ ಬರ್ತವೆ ಆ ಅಂಗಗಳಿಗೆ ಸಂಬಂಧಪಟ್ಟಿದ್ದು ಅವರಿಗೆ ತೊಂದರೆಗಳು ಇರುತ್ತೆ, ಅದನ್ನು ನೋಡ್ಕೋಬೇಕು. ಸೊ ಹಂಗಾಗಿ ಏಳನೇ ಮನೆಯಲ್ಲಿ ಕುಜ ಇದ್ದರೆ ಸ್ವಲ್ಪ ಅವರು ಆಹಾರ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸಬೇಕು, ಜಾಸ್ತಿ ನೀರು ಕುಡಿಬೇಕು, ಇಷ್ಟನ್ನ ಅವರು ನೋಡ್ಕೋಬೇಕು. ಗುರು ಏನಾದರೂ ಬಂದಾಗ, ಗುರು ಬಂದಾಗ ಈ ಹೊಟ್ಟೆಗೆ ಸಂಬಂಧಪಟ್ಟಿದ್ದು, ಅದು ಏನಾದರೂ ಕನ್ಯಾ ರಾಶಿಯಲ್ಲಿ ಇದ್ದಾಗ ಅದು ಪಕ್ಕ ಇರುತ್ತೆ, ಕರುಳಿಗೆ ಸಂಬಂಧಪಟ್ಟಿದ್ದು ಏನಾದರೂ ತೊಂದರೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿದ್ದು. ಇವರು ಅದು ಫಾಸ್ಟ್ ಫುಡ್ ಅಂತ ಹೇಳ್ತಾರಲ್ಲ ಆ ಥರ ತಿನ್ಬಿಟ್ಟು ಇವರೆಲ್ಲ ಮಾಡ್ಕೊಂಡಿರ್ತಾರೆ, ಹೊಟ್ಟೆ ಬಳಸ್ಕೊಂಡ್ಬಿಟ್ಟು, ಅದೆಲ್ಲ ಅಸಿಡಿಟಿ ಸ್ಟಮಕ್ಗೆ ಸಂಬಂಧಪಟ್ಟಿದ್ದು, ಈ ಥರ ತೊಂದರೆಗಳು ಆಗ್ತಾ ಇರುತ್ತೆ. ಮತ್ತು ಹೊಟ್ಟೆಗೆ ಸಂಬಂಧ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಮತ್ತು ಯಾವುದೇ ಗ್ರಹ ಸಿಕ್ಸ್ ಆ್ಯಂಡ್ ಸೆವೆನ್ ಕಾಂಬಿನೇಷನ್ ಇದ್ದರೆ ಆ ಗ್ರಹಕ್ಕೆ ನಾವು ನೋಡ್ತಾ ಇದ್ದೀವಿ ರೋಗ ಬರೋಂಥದ್ದು, ಮತ್ತು ಜಗಳ ಆಗೋಂಥದ್ದು ಅವ್ರ ರಿಲೇಷನ್ಶಿಪ್ಪಲ್ಲಿ. ಅಂದರೆ ಗುರು ಬಂದರೆ ಏನಾಗುತ್ತೆ, ಆರನೇನಾಗಿ ಏಳನೇ ಮನೆಗೆ ಬಂದಾಗ ಗುರು ಬಂದರೆ ಏನಾಗುತ್ತೆ ಅಂದರೆ, ಈ ಸ್ವಲ್ಪ ಹಿರಿಯರಲ್ಲಿ ಸ್ವಲ್ಪ ಜಗಳ ಆಗೋಂಥದ್ದು, ಕಿರಿಕಿರಿ ಅಂದರೆ ಇವ್ರಿಗೆ ಹಿಡಿಸೋದಿಲ್ಲ, ಹಿರಿಯರು ಹಂಗೆ ಮಾಡು, ದೇವ್ರ ದೀಪ ಹಚ್ಚು, ಹಂಗಿರು ಹಿಂಗಿರು, ಶಿಸ್ತಾಗಿರು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇವ್ರಿಗೆ ಅದು ಕಿರಿಕು, ಇವ್ರು ಯಾಕೆ ಹಿಂಗೆ ಅಂತಾರೆ, ಹಂಗೆ ಹಿಂಗೆ ಸುಮ್ಮನೆ ಇರೋಕ್ಕಾಗೋದಲ್ಲ ಅಂತ ಇವ್ರು ಬೈಕೊಳ್ಳೋದು, ಈ ಥರ ಒಂದು ಕಿರಿಕ್ಗಳಾಗ್ತಾಯಿರುತ್ತೆ. ಅದೇ ಏನಾದರೂ ಕುಜ ಇದ್ದಾಗ ಸಹೋದರರಲ್ಲಿ ಅಲ್ಲಿಗೋ ಅಲ್ಲಿಗೋ, ಅಂದರೆ ಇಲ್ಲಿ ಪತ್ನಿ ಯಾರಿಗೆ ದ್ವೇಷ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಕುಜ ಆಗಿದ್ದರೆ ಅವ್ರ ಅಣ್ಣ ತಮ್ಮಂದರಲ್ಲಿ ಸ್ವಲ್ಪ ಕ್ರ್ಯಾಶ್ ಆಗ್ತಾಯಿರುತ್ತೆ. ಅದೇ ಗುರುವಾಗಿ ಒಳ್ಳೆ ಮನೇಲಿದ್ದಾಗ ಹಿರಿಯರನ್ನ ಬೈಕೊಳ್ಳೋದು, ಹಂಗೆ ಶನಿಯಾಗಿ ಬಂದಾಗ ಸ್ವಲ್ಪ ವಯಸ್ಸಾದವ್ರನ್ನ ಸ್ವಲ್ಪ ಬೈಕೊಳ್ಳೋವಂಥದ್ದು, ಈ ಥರ ಎಲ್ಲ ಆಗುತ್ತೆ. ಗ್ರಹ ಯಾವ್ದು ಬರುತ್ತೆ ನೋಡ್ಕೋಬೇಕು. ಅದೇ ಚಂದ್ರ ಆದರೆ ಈ ಸಪ್ತಮದಲ್ಲಿ ಚಂದ್ರ ಇರೋರು ಸ್ವಲ್ಪ ಅತ್ತೆ ಕಾಟ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಇವರು ಅವ್ರ ಹುಡುಗನ ತಾಯಿಗೂ ಇವ್ರಿಗೂ ಆಗಲ್ಲ, ಯಾವಾಗಲೂ ಕಿರಿಕು ಜಗಳ. ಅದು ಅತ್ತೆ ಸೊಸೆದು ಒಂದು ಎಪಿಸೋಡು ನೋಡೋಣ ಮುಂದೆ, ಅದು ಯಾವ ಗ್ರಹ ಸಂಬಂಧಪಟ್ಟರೆ ಜಾಸ್ತಿ ಇರುತ್ತೆ, ಬಟ್ ನೋಡ್ತೀನಿ ಅದು ಮುಂದೆ ನೋಡೋಣ. ಸೊ ಹಂಗಾಗಿ ಈ ಥರ ಆಗೋ ಚಂದ್ರ ಬಂದುಬಿಟ್ರೆ ಸ್ವಲ್ಪ ಅತ್ತೆ ಮತ್ತು ಸೊಸೆ ನಡುವೆ ಜಗಳ ಆಗೋಂಥದ್ದು, ಕ್ರ್ಯಾಶ್ ಯಾವಾಗಲೂ ಆಗ್ತಾ ಇರುತ್ತೆ ಚಂದ್ರನ ಸಂಬಂಧ ಬಂದುಬಿಟ್ರೆ. ಸೊ ಹಂಗಾಗಿ ಒಂದೊಂದು ಗ್ರಹಕ್ಕೂ ಒಂದೊಂದು ಇರುತ್ತೆ ರಿಲೇಷನ್ಶಿಪ್, ಆ ರಿಲೇಷನ್ಶಿಪ್ಪಲ್ಲಿ ಇವರಿಗೆ ಜಗಳ ಆಗೋಂಥದ್ದು. ಆರನೇ ಮನೆ ಅಂದ್ರೇ ಜಗಳ, ಅದು ಸಪ್ತಮ ಬಂದರೆ, ಸಪ್ತಮ ಅಂದರೆ ಪತ್ನಿ, ಅವ್ರಿಗೂ ಅವ್ರಿಗೂ ಕ್ರ್ಯಾಶ್ ಆಗೋಂಥದ್ದು, ರೋಗ ಅದೆಲ್ಲ ಬರೋಂಥದ್ದು, ದಶಾಭುಕ್ತಿಗಳಲ್ಲಿ ಈ ಥರ ತೊಂದರೆಗಳಾಗೋಂಥದ್ದನ್ನು ನಾವು ನೋಡ್ತೀವಿ. ಸೊ ಹಂಗಾಗಿ ಸೊ ಇನ್ನೊಂದು, ಈಗ ಸಿಕ್ಸ್ ಆ್ಯಂಡ್ ಸೆವೆನ್ ಕಾಂಬಿನೇಷನ್ ಬುಧ ಆದರೆ ಯಾವ ರೀತಿ ಇರುತ್ತೆ ಅನ್ನೋದು ನೋಡೋಣ. ಪಾಸಿಟಿವ್ ಏನಪ್ಪ ಬುಧಂದು ಅಂದರೆ ಸರ್ವಿಸ್ ಇದರಲ್ಲಿ ಓಕೆ, ಯಾಕೆಂದರೆ ಆರನೇವನಾಗಿ ಏಳನೇ ಮನೆ ಅಂದರೆ ನಾವು ಏನು ಹೇಳ್ತೀವಿ, ಪಬ್ಲಿಕ್ ಅಂತ ಹೇಳ್ತೀವಿ, ಅಂದರೆ ಸೋಷಲ್ ಸರ್ವಿಸ್, ಸೋಷಲ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಇವರು ತುಂಬ ಒಂದು ಲಾ ಇಶ್ಯೂಸು ತುಂಬ ಚೆನ್ನಾಗಿ ಸೊಲ್ಯೂಷನ್ನ ಇವ್ರು ತಗೋಬೋದು ಅಂತ ಹೇಳ್ತೀವಿ. ಗುರು ಮತ್ತು ಬುಧ ಇವರು ಆರನೇವನಾಗಿ ಏಳನೇ ಮನೆ ಬಂದರೆ ಏನಪ್ಪ ಪಾಸಿಟಿವ್ ಅಂದರೆ, ಇವರು ಒಂದು ಲಾಯರ್ ಆಗೋವಂಥದ್ದು. ಯಾಕೆಂದರೆ ಈ ಪಬ್ಲಿಕ್ ಏಳನೇ ಮನೆ ಅಂದ್ರೆ ಪಬ್ಲಿಕಲ್ಲಿ ಬೆರೆಯೋದಂಥದ್ದು, ಮಾತಾಡೋದಂಥದ್ದು. ಸೊ ಇವರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಮತ್ತು ದ್ವಿಸ್ವಭಾವ ರಾಶಿ ಆಗಿರೋದ್ರಿಂದ, ಇವೆರಡು ಬುಧ ಆಗಿರೋದ್ರಿಂದ, ಬುಧ ಅವನೇನಾದರೂ ಸಪ್ತಮ ಏನಾದರೂ ದ್ವಿಸ್ವಭಾವ ರಾಶಿ ಆಗಿದ್ದರೆ ಇಲ್ಲೇನಾಗುತ್ತೆ, ಇಲ್ಲಿ 12 carat ness ಅಂತ ಬರುತ್ತೆ ಬುಧನಿಗೆ. ಹಂಗಾಗಿ ಎರಡು ಮದುವೆ ಆಗೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಲೀಗಲ್ ಇಶ್ಯೂಸು ಯಾವಾಗಲೂ ಇರುತ್ತೆ. ಬುಧ ಏನಾದರೂ ಆರನೇವನಾಗಿ ಏಳನೇ ಮನೇಲಿದ್ದರೆ ಲೀಗಲ್ ಇಶ್ಯೂಸ್ ಇರುತ್ತೆ, ಅದನ್ನು ನೋಡ್ಕೋಬೇಕು. ಆದರೆ ಬುಧ ಬಂದುಬಿಟ್ಟು ದ್ವಿಸ್ವಭಾವ ಗ್ರಹ ಅಂತ ಹೇಳ್ತೀವಿ. ಏನಾದರೂ ಬುಧ ಸಪ್ತಮದಲ್ಲಿದ್ದರೆ, ರವಿನೂ ಇದ್ದರೆ, ಆಲ್ಮೋಸ್ಟು ರವಿ ಎಲ್ಲಿರ್ತಾನೋ ಬುಧ ಅಲ್ಲೇ ಅಕ್ಕಪಕ್ಕ ಇರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇಬ್ಬರು ಆಲ್ಮೋಸ್ಟು ಒಂದೇ ಕಡೆ ಇರೋಂಥ ಚಾನ್ಸಸ್ ಇರುತ್ತೆ. ಆ ಥರ ಚಾನ್ಸಸ್ ಇದ್ದರೆ ಎರಡು ಮದುವೆ ಆಗೋಂಥ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಸ್ವಲ್ಪ ಡೀಪಾಗಿ ನೋಡಿದಾಗ ಕೆಲವೊಂದು ಸಂಗತಿಗಳು ಗೊತ್ತಾಗುತ್ತೆ, ಆಗುತ್ತಾ ಆಗಲ್ವಾ, ಪರ್ಫೆಕ್ಟಾಗಿ ಆಗುತ್ತಾ ಅಂತ ನೋಡ್ಕೋಬೇಕಾಗುತ್ತೆ. ಈ ಥರ ಇರೋದು ಆಗೋ ಚಾನ್ಸಸ್ ಜಾಸ್ತಿ, ನಾವು ಹಿಂಗೆ ಆಗಬೇಕು ಅಂತೇನಿಲ್ಲ, ನೀವು ನೋಡ್ಕೋಬೇಕು ಈ ಥರ ಇದೆ, ಈ ಥರ ಆಗೋ ಚಾನ್ಸಸ್ ಇದೆಯಾ ಇಲ್ವ ಅಂತ. ಅದು ನಿಮ್ಮ ಜಾತಕದಲ್ಲಿ ಯಾವ ಥರ ಕಾಂಬಿನೇಷನ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ಗಳಾಗುತ್ತೆ. ಹಂಗಾಗಿ ಸೊ ಓಕೆ, ಇವಾಗ ಆರನೇವನಾಗಿ ಏಳನೇ ಮನೆಯಲ್ಲಿ ಚಂದ್ರ ಇದ್ದರೆ ಯಾವ ಥರ ಇರುತ್ತೆ ಅಂತ ಹೇಳ್ತೀವಿ. ಅಂದರೆ ಚಂದ್ರ ಬಂದುಬಿಟ್ಟು ಮನಸ್ಕಾರಕ, ಮತ್ತು
ಮನಸ್ಕಾರಕ ಒಂದು ತಾಯಿಗೆ ಹೋಲಿಸುವಂತಹ ಒಂದು ಗ್ರಹ ಚಂದ್ರಗ್ರಹ. ಮಾನಸಿಕ ಚಿಂತೆ ಜಾಸ್ತಿ ಇರುವಂಥದ್ದು, ಯಾಕೆಂದರೆ ಆರನೇ ಮನೆ ಅಂದ್ರೇ ಮಾನಸಿಕ ಚಿಂತೆ. ಚಂದ್ರನೇ ಆರನೇವನಾಗಿ ಏಳನೇ ಮನೆಗೆ ಬಂದಾಗ ಮಾನಸಿಕ ಚಿಂತೆ ಜಾಸ್ತಿ ಇರುವಂಥದ್ದು. ಇಬ್ಬರ ಮಧ್ಯನೂ ಸ್ವಲ್ಪ ಚಿಂತೆ ಜಾಸ್ತಿ ಇರುತ್ತೆ. ಓಕೆ, ಚಂದ್ರ ಏನಾದರೂ ಆರನೇವನಾಗಿ ಏಳನೇ ಮನೆಯಲ್ಲಿದ್ದರೆ ಯಾವುದೋ ಒಂದು ವಿಷಯಕ್ಕೆ ಚಿಂತೆ ಮಾಡ್ತಾ ಇರ್ತಾರೆ, ಯಾವುದಾದರೂ ಅದು ಇರ್ಬೋದು. ಮತ್ತು ಬಿಸ್ನೆಸ್ಸಲ್ಲಿ ಸೋಷಿಯಲ್ ಸರ್ವಿಸ್ ಜೊತೆ ಬೆರೆಯುವಂಥದ್ದು, ಬಿಸ್ನೆಸ್ ಎಲ್ಲ ಓಕೆ, ಆರನೇವನಾಗಿ ಏಳನೇ ಮನೆ ಚಂದ್ರ ಇದ್ದರೆ ಒಂದು ರೀತಿಯಲ್ಲಿ ಬಿಸ್ನೆಸ್ಗೆ ಏನು ತೊಂದರೆ ಇರೋದಿಲ್ಲ, ಸೋಷಿಯಲ್ಲಾಗಿ ಜೊತೆ ಇರ್ತಾರೆ. ಒಂದು ಅಂದರೆ ಆರನೇನಾಗಿ ಏಳನೇ ಮನೇಲಿ ಇದ್ದಾಗ, ಒಟ್ಟಾರೆ ಏಳನೇ ಮನೇಲಿ ಚಂದ್ರ ಇದ್ದಾಗ ಏನಾಗುತ್ತಂದರೆ, ಈ ಒಂದು ಮದುವೆ ಜೀವನದಲ್ಲಿ ಒಂದು ಏನು ಹೇಳ್ತೀವಿ, ಎಮೋಷ್ನಲ್ ಆಗಿರ್ತಾರೆ ಅಂತ ಹೇಳ್ಬೋದು. ಅವ್ರ ಪತ್ನಿ ಜೊತೆ ಒಂದು ಸಂಬಂಧ ಯಾವ ರೀತಿ ಇರುತ್ತೆ ಅಂದರೆ ಎಮೋಷ್ನಲ್ ಆಗಿರ್ತಾರೆ, ಒಂದು ಭಾವ ಏನು ಹೇಳ್ತೀವಿ, ಭಾವಕಾರಕರ ಆಗ್ತಾರೆ ಅಂತ ಹೇಳ್ಬೋದು. ಜಗಳ ಆಡ್ತಾರೆ, ಎಲ್ಲ ಆಗ್ತಾರೆ. ಓಕೆ, ಬರೀ ಕುಜ ಇದ್ದಿದ್ರೆ ಚಂದ್ರ ಇದ್ರೇ ಆಗಲ್ಲ, ಕುಜ ಏನಾದರೂ ಇದ್ದರೆ ಈ ಥರ ಕಾಂಬಿನೇಷನ್ ಬರುತ್ತೆ. ಆದರೆ ಸೊ ಒಂದು ಎಮೋಷ್ನಲ್ ಆಗಿ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆರನೇವನಾಗಿ ಏಳನೇ ಮನೆಯಲ್ಲಿ ಯಾರಿಗೆ ಕಾಂಬಿನೇಷನ್ ಇರುತ್ತೋ, ಸೊ ಅವರ ಬಾಂಧವ್ಯ ಸ್ವಲ್ಪ ಇರುತ್ತೆ ಅಂದರೆ ಒಂದು ಮನಸ್ಸು ಬಿಟ್ಕೊಡೋದಿಲ್ಲ. ಓಕೆ, ಬೈದ್ಯ ಯಾಕೋ ಜಗಳಾಡ್ತಾರೆ, ಎಲ್ಲ ಆಡ್ತಾರೆ, ಯಾಕಾದರೂ ಬೈದ್ನು ಅಂತ ಅವ್ರ ಮನಸ್ಸು ತಡೆಯೋದಿಲ್ಲ. ಬೇಗ ಒಂದು ಮಾತಾಡಿಸ್ಕೊಂಬಿಡ್ತಾರೆ, ಅಂದರೆ ಜಗಳಾಡ್ತಾರೆ. ಕೆಲವರು ಒಂದೊಂದು ತಿಂಗಳಾದರೂ ಮಾತಾಡ್ಸೋದಿಲ್ಲ, ಎರಡು ತಿಂಗಳಾದರೂ ಮಾತಾಡ್ಸೋದಿಲ್ಲ, ಆ ಥರ ಎಲ್ಲ ಆಗುತ್ತೆ ಜಗಳಾಡ್ಬಿಟ್ರೆ. ಆದರೆ ಈ ಥರ ಇರೋರು ಬೇಗ ಒಂದು ಮಾತಾಡಿಸ್ತಾರೆ, ಬೇಗ ಒಂದು ಎಮೋಷ್ನಲ್ ಆಗಿ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹಂಗಾಗಿ ಬೇಗ ಒಂದು ಬೆರ್ತ್ ಬಿಡ್ತಾರೆ. ಸ್ವಲ್ಪ ಒಂದು ಟೈಮಲ್ಲಿ ಅಷ್ಟೇ ಅದು ಒಂದು ಕೋಪ ಇರುತ್ತೆ, ಒಂದು ಜಗಳ ಬಂದ್ಬಿಡುತ್ತೆ. ಒಂದು 1 ಅವರ್ 2 ಅವರ್ ಅಷ್ಟೇ. ಈ ಥರ ಚಂದ್ರ ಯಾರಿಗೆ ಈ ಥರ ಕಾಂಬಿನೇಷನ್ ಬರ್ತಾರೋ ಬೇಗ ಒಂದು ಮಾತಾಡಿಸ್ಬಿಡ್ತಾರೆ ಅಂತಲೇ ಹೇಳ್ಬೋದು, ನಾನು ನೋಡಿರೋಂಥದ್ದು ಇವೆಲ್ಲ. ಸೊ ಹಂಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ಚಂದ್ರ ಇದ್ದಾಗ ಏನಾಗುತ್ತಂದರೆ ಸ್ವಲ್ಪ ತೊಂದರೆಗಳಾಗೋಂಥದ್ದು. ಪಾರ್ಟ್ನರ್ಶಿಪ್ಪು ಕುಜ ಚಂದ್ರ ಇರೋರು ಸ್ವಲ್ಪ ನೋಡಬೇಕು, ಏಳನೇ ಮನೇಲಿ ಯಾವ ಗ್ರಹ ಇರುತ್ತೋ ಪಾರ್ಟ್ನರ್ಶಿಪ್ ಮಾಡೋದೋ ಬೇಡವಂತ ಅದನ್ನ ನೋಡ್ಕೋಬೇಕಾಗುತ್ತೆ. ಮದುವೆ ತೊಂದರೆಗಳು ಆ ಸಮಯದಲ್ಲಿ ಆಗೋವಂಥದ್ದು. ಸೊ ಹಂಗಾಗಿ ಸಪ್ತಮದಲ್ಲಿ ಚಂದ್ರ ಇದ್ದರೆ ತಾಯಿ ಕಡೆ ಸಂಬಂಧ ಆಗೋವಂಥದ್ದು, ಮದುವೆ ಅವ್ರ ಕಡೆಯಿಂದ ಸಂಬಂಧ ಆಗೋವಂಥದ್ದು ಅಂತ ಹೇಳ್ತೀನಿ ಚಂದ್ರ ಇದ್ದರೆ. ಓಕೆ, ಈಗ ಒಟ್ಟಾರೆಯಾಗಿ ಈ ಥರ ನಾವು ಗ್ರಹಗಳನ್ನು ನೋಡಿದ್ದೀವಿ. ಒಟ್ಟಾರೆಯಾಗಿ 6 & 7 ಕಾಂಬಿನೇಷನ್ ಏನು ಹೇಳುತ್ತೆ ಅಂತೇಳಿದ್ರೆ, ಇವರ ಪತ್ನಿಯೇ ಇವರಿಗೆ ಸ್ವಲ್ಪ ಕಿರಿಕ್ ಮಾಡೋಂಥದ್ದು, ಜಗಳ ಆಗೋವಂಥದ್ದು ಯಾವುದೇ ಗ್ರಹ ಬರಲಿ. ಹಂಗಾಗಿ ಅವ್ರ ರಿಲೇಷನ್ಶಿಪ್ಪಲ್ಲಿ ಇವ್ರಿಗೆ ಆಗಲ್ಲ. ಬೇರೆ ಗ್ರಹಗಳು ಬಂದರೆ ಅಂದರೆ ಇವಾಗ ಸಪೋಸ್ ಬುಧ ಬಂದರೆ ಪತ್ನಿಗೆ ಸೋದರ ಮಾವರ ಕಡೆ ಆಗಿರ್ಬೋದು, ಇವ್ರ ಚಿಕ್ಕಪ್ಪ ಚಿಕ್ಕಂದಿರು ಇವರಿಗೆ ಶತ್ರುಗಳಾಗೋಂಥದ್ದು, ಅವ್ರ ಕಡೆ ಅವರಿಗೆ ಅವರಿಗೂ ಇವ್ರಿಗೂ ಆಗಲ್ಲ. ಅಂದರೆ ಸ್ವಲ್ಪ ಆಪೋಸಿಟ್ ಮಾಡೋವಂಥದ್ದು, ಅವ್ರು ಏನೇ ಒಳ್ಳೇದು ಹೇಳಿದ್ರು ಅವ್ರಿಗೆ ಏನಾದರೂ ವಿರೋಧ ಮಾಡೋವಂಥದ್ದು ಇರೋವಂಥ ಚಾನ್ಸಸ್ ಇರುತ್ತೆ. ಓಕೆ, ಆ ಥರ ಇರೋವಂಥದ್ದು. ಒಟ್ಟಾರಾಗಿ 6 & 7 ಕಾಂಬಿನೇಷನ್ ಏನಪ್ಪ ಅಂದರೆ, ಕೆಲಸ ಅವರಿಗೆ ಹಿಡಿಸೋದಿಲ್ಲ. ಓಕೆ, ಬಿಸ್ನೆಸ್ ಅನ್ನೋ ವಿಷಯದಲ್ಲೇ ಸ್ವಲ್ಪ ಒಂದು ಪಾಸಿಟಿವ್ನೆಸ್ ಬರ್ಬೋದು, ಬಟ್ ಆದರೆ ಈ ಒಂದು ಮದುವೆ ವಿಚಾರದಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ, ಸ್ವಲ್ಪ ಅನುಕೂಲಗಳು ಕಡಿಮೆ ಅಂತಲೇ ಹೇಳ್ಬೋದು. ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇರುತ್ತೆ, ಏನಾದರೂ ಪಾಪಗ್ರಹಗಳು ಬಂದರೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗೋಂಥದ್ದು, ಡೈವರ್ಸ್ ಆಗೋಂಥದ್ದು. ಕುಜ, ರವಿ, ರಾಹು ಈ ಯಾರೇ ಬಂದ್ರೂ, ಒಂದು ವೇಳೆ ಬುಧ ಒಬ್ಬನೇ ಇದ್ದರೆ ಆಗೋದಿಲ್ಲ, ಏನಾದರೂ ಪಾಪಗ್ರಹಗಳ ಜೊತೆ ಸೇರಿದ್ರೆ ಅವನು ಪಾಪಿ ಆಗ್ತಾನೆ, ಅದು ಓಕೆ. ಈ ಥರ ಬಂದಾಗ ಅದು ಆಗೋಂಥದ್ದು. ಹಂಗಾಗಿ ಮತ್ತು ಪ್ರವಾಸ ಪ್ರಿಯರು ಅಂತ ಹೇಳ್ತೀನಿ, ಆರನೇ ಮನೆ ಏಳನೇ ಮನೆ ಸಂಬಂಧ ಯಾವ ಗ್ರಹ ಬರುತ್ತೆ ಆ ಒಂದು ಪ್ಲೇಸ್ಗಳಿಗೆ ಪ್ರವಾಸ. ಅಂದರೆ ಗುರು ಬಂದರೆ ಸದಾ ಒಂದು ತೀರ್ಥಯಾತ್ರೆ ಮಾಡೋವಂಥದ್ದು, ಅಥವಾ ದೇವಸ್ಥಾನಗಳಿಗೆ ಜಾಸ್ತಿ ಪ್ರವಾಸ ಹೋಗೋಂಥದ್ದು. ಚಂದ್ರ ಬಂದುಬಿಟ್ರೆ ಸೊ ನೀರಿನ ಸ್ಥಳಗಳು, ಈ ಥರ ವಾಟರ್ಫಾಲ್ಸ್ಗೆ ಹೋಗೋಂಥದ್ದು ಜಾಸ್ತಿ ಇಷ್ಟಪಡೋವಂಥದ್ದು, ಆ ಥರ. ಈ ಥರ ಯಾವ ಗ್ರಹಗಳು ಬರುತ್ತೋ ಆ ಥರ ಒಂದು ಪ್ರವಾಸ, ಯಾಕೆಂದರೆ ಏಳನೇ ಮನೆ ನಾವು ಪ್ರವಾಸ ಮಾಡುವ ಮನೆ ಅಂತ ಹೇಳ್ತೀವಿ ಒಂದು. ಅದಕ್ಕೋಸ್ಕರ ಒಳ್ಳೆಯ ಒಂದು ಸ್ಥಾನ, ಒಳ್ಳೆ ಗ್ರಹಗಳಿದ್ದಾಗ ಒಳ್ಳೆ ಕನಸು ಬೀಳುವಂಥದ್ದು, ಯಾಕಂದರೆ ಏಳನೇ ಮನೆ ಕನಸು, ಒಳ್ಳೆ ಕನಸುಗಳು ಅಂತ ಹೇಳ್ತೀವಿ. ಯಾವ ಗ್ರಹ ಇರುತ್ತೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಕನಸುಗಳು ಬೀಳುತ್ತೆ ಅಂತ ಅನ್ನೋದ್ರ ಬಗ್ಗೆ. ಸೊ ಹಂಗಾಗಿ ಸೊ ಆರನೇ ಮನೆಯಾಗಿ ಏಳನೇ ಮನೆ ಇಲ್ಲಿ ಸಂಬಂಧ ಸಾಮಾನ್ಯ ಸ್ವಲ್ಪ ಕಷ್ಟ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಕಾಂಬಿನೇಷನ್ ಬರೋದು ಸಾಮಾನ್ಯವಾಗಿ ಸ್ವಲ್ಪ ಜಗಳ ಆಗೋವಂಥದ್ದು, ಮತ್ತು ಮನಸ್ಸಲ್ಲೇ ಕೆಲವರು ಏನು ಮಾಡ್ತಾರೆ ಅಂದರೆ, ಕೆಲವರು ಈ ಥರ ಕಾಂಬಿನೇಷನ್ ಬಂದಾಗ ಡೈವರ್ಸ್ ಅಂತ ಹೇಳ್ತಾರೆ, ಕೆಲವರು ಸರ್ ಡೈವರ್ಸ್ ಅಂತ ಹೇಳ್ತಾರೆ ಡೈವರ್ಸೇ ಆಗಿಲ್ಲ ಅಂತ ಹೇಳ್ತಾರೆ, ಆದರೆ ಮನಸ್ಸಲ್ಲೇ ಡೈವರ್ಸ್ ಆಗಿರ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಆ ಸಿಚುವೇಶನ್ ಅವ್ರಿಗೆ ಆಗದೇ ಇರೋಕ್ಕಾಗುತ್ತೆ ಅಂದರೆ ಆ ಸಿಚುವೇಶನ್ ಮಾಡೋದಕ್ಕೆ ಬಿಡೋದಿಲ್ಲ, ಆದರೆ ಮನಸ್ಸಲ್ಲೇ ಡೈವರ್ಸ್ ಆಗಿರ್ತಾರೆ. ಅಂದರೆ ಆ ಥರ ಒಂದು ಅವರು ಅಷ್ಟು ಮಾನಸಿಕವಾಗಿ ವೇದನೆ ಪಟ್ಟಿರ್ತಾರೆ. ಬಟ್ ಏನಪ್ಪ ಅಂದರೆ ಏನು ಸುಮ್ಮನೆ ಒಂದು ಮನಸ್ಸಿಲ್ಲಿರಲ್ಲ, ದೇಹ ಮಾತ್ರ ಮಾತಾಡ್ತಾ ಇರುತ್ತೆ, ಆ ರೀತಿಯಲ್ಲಿ ಇರ್ತಾರೆ. ದೇಹ ಅಷ್ಟೇ, ಮನಸ್ಸು ಯಾವಾಗಲೂ ಅವರು ಮನಸ್ಸಲ್ಲೇ ಡೈವರ್ಸ್ ಕೊಟ್ಬಿಟ್ಟು ಏನು ಅನ್ನೋ ಥರ ಇರ್ತಾರೆ. ಈ ರೀತಿಯಲ್ಲಿ ನಡ್ಕೊಂಡು ಹೋಗಿರೋರು ಇರ್ತಾರೆ, ಈ ಥರ ಇರೋರು ಇರ್ತಾರೆ. ಹಂಗಾಗಿ ಇದನ್ನು ನೋಡ್ಕೋಬೇಕು. ಮೇನಾಗಿ ಏನಂದರೆ ಸ್ವಲ್ಪ ಕುಜನ ಒಂದು ಆರನೇ ಮನೆ ಏಳನೇ ಮನೆಗೆ ಬಂದಾಗ ಸ್ವಲ್ಪ ಬಿ ಪಿ, ಮೇನಾಗಿ ಏನಪ್ಪ ಅಂದರೆ ಕುಜ ಏನಾದರೂ ಆರನೇವನಾಗಿ ಮೇನಾಗಿ
ಏಳನೇ ಮನೆಗೆ ಸಂಬಂಧ ಬಂದರೆ ಈ ಮೂತ್ರ ರೋಗ ಅನ್ನೋದು ಅವ್ರಿಗೆ ಇರುತ್ತೆ. ಮೂತ್ರ ರೋಗ ಅಂದರೆ ಈ ಸ್ವಲ್ಪ ಸಿಹಿ ಮೂತ್ರ ಅಂತಲೂ ಇರುತ್ತೆ, ಕೆಲವರಿಗೆ ಸ್ವಲ್ಪ ಉರಿ ಮೂತ್ರನೂ ಇರುತ್ತೆ, ಎರಡು ಥರ ಬರುತ್ತೆ ಮೂತ್ರ ರೋಗ. ಗುರು ಸಂಬಂಧ ಬಂದರೆ ಸಿಹಿ ಮೂತ್ರ ರೋಗ ಅಂತ ಹೇಳ್ತೀವಿ. ಏನಾದರೂ ಶುಕ್ರ ಅಥವಾ ರವಿ ಈ ಅಗ್ನಿ ತತ್ವದಲ್ಲಾಗಿದ್ದರೆ ಮಾತ್ರ ಉರಿ ಮೂತ್ರ ರೋಗ, ರವಿ ಸಂಬಂಧ ಬಂದಿದ್ದರೆ ಉರಿ ಮೂತ್ರ ರೋಗ ಅಂತ ಹೇಳ್ತೀವಿ. ಮೇನಾಗಿ ಕುಜ ಕೊಡುವಂಥದ್ದು ಮೂತ್ರ ರೋಗ, ಮೂಲವ್ಯಾಧಿ, ಬಿ ಪಿ ಇವು ಕೊಟ್ಟಿರೋಂಥದ್ದು ಜಾಸ್ತಿ ಕುಜನಿಗೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಜಾಸ್ತಿ ಇವರು ಇಷ್ಟಪಡ್ತಾರೆ, ಅದನ್ನು ಸ್ವಲ್ಪ ಸ್ವಲ್ಪ ಅವಾಯ್ಡ್ ಮಾಡೋಂಥದ್ದು, ಜಾಸ್ತಿ ನೀರು ಕುಡಿಯೋಂಥದ್ದನ್ನ ಇವರು ಕೆಲವೊಂದನ್ನು ನಾವು ಪರಿಹಾರ ಅಂತ ಇದನ್ನೇ ಪರಿಹಾರ ಅಂತ ತಗೋಬೇಕು. ಪರಿಹಾರ ಏನ್ರಿ ಅಂತ ಕೇಳ್ತಾರೆ, ನೀವು ಕಂಟ್ರೋಲಿಂಗ್ ಇರಬೇಕು, ನಿಮ್ಮ ದೇಹ ಕಂಟ್ರೋಲ್ ಇರಬೇಕು, ಯಾವುದನ್ನು ಎಷ್ಟು ತಗೋಬೇಕು ಅಷ್ಟು ಪ್ರಮಾಣದಲ್ಲಿ ತಗೋಬೇಕು, ಹೆಂಗಿರಬೇಕು ಹಂಗೆ ಇರಬೇಕು, ಅದನ್ನೇ ಬದಲಾವಣೆ, ಅದೇ ಪರಿಹಾರ. ಪರಿಹಾರ ಬೇರೆ ಯಾವುದು ಇದು ನಾನು ಹೋಮ ಮಾಡಿಸೋದ್ರಿಂದ ಆಗೋ ಪರಿಹಾರ ಆಗುತ್ತೋ ಅವೆಲ್ಲ ಇಲ್ಲ. ಒಂದು ಮಂತ್ರ ಜಪ ನಿಮ್ಮ ಒಂದು ಮನಸ್ಸಿನ ನೆಮ್ಮದಿಗೋಸ್ಕರ ಮಂತ್ರ ಜಪ ಮಾಡ್ಕೋಬೋದು, ನಿಮ್ಮ ಒಂದು ಮನಸ್ಸು ಕಂಟ್ರೋಲಿಗೆ ಬರುತ್ತೆ, ಬೇರೆ ಕೆಲಸ ಮಾಡೋದಕ್ಕೆ ನಿಮಗೆ ಸಹಾಯವಾಗುತ್ತೆ, ಅದು ಓಕೆ. ಮಂತ್ರ ಜಪ ಮಾಡೋದ್ರಿಂದ ಈ ಥರ ಒಂದು ದುಡುಕುವ ಸ್ವಭಾವ ಜಾಸ್ತಿ ಇರುತ್ತೆ. ಆರನೇ ಮನೆ ಏಳನೇ ಮನೆ ಕೂಜೆ ಆಗಿದ್ರೆ ಹಂಗಾಗಿ ಸ್ವಲ್ಪ ಅವರು ಧ್ಯಾನ ಮಾಡುವಂಥದ್ದು, ಮಂತ್ರಗಳನ್ನು ಹೇಳೋದ್ರಿಂದ ಓಕೆ ಒಂದು ಮನಸ್ಸು ಪವರು ಕಂಟ್ರೋಲಿಗೆ ಬರ್ಬೋದು. ಸೊ ಹಂಗಾಗಿ ಈ ಥರ ಒಂದು ಆರನೇ ಮನೆ ರೋಗ ಅಂತ ಹೇಳ್ತೀವಿ, ಶತ್ರುಗಳಂತ ಹೇಳ್ತೀವಿ. ಹಂಗಾಗಿ ಈ ಥರ ಒಂದು ಆರೋಗ್ಯ ಸಮಸ್ಯೆ ಯಾವ ಥರ ಇದೆ ಫಸ್ಟ್ ನೀವು ತಿಳ್ಕೋಬೇಕು, ಜಾತಕದಲ್ಲಿ ತಿಳ್ಕೋಬೇಕು ಯಾವ ಥರ ನಮಗೆ ಆರೋಗ್ಯ ಸಮಸ್ಯೆ ಇದೆ, ನಾವು ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು, ಇದನ್ನು ನೀವೇ ಬದಲಾವಣೆ ತಗೋಬೇಕು. ಇವಾಗ ಜಾತಕದಲ್ಲಿ ಪರಿಹಾರ ಅಂದರೆ ನಾನು ಹಿಂಗೆ ಹೇಳ್ತೀನಿ, ನೋಡಪ್ಪ ನಿಂಗೆ ಹಿಂಗಿದೆ, ನಿಮ್ಮ ಹಿಂಗೆ ನಿಮಗೆ ಈ ಥರ ಒಂದು ಕಾಯಿಲೆ ಇದೆ, ನೀವು ಈ ಥರ ಮಾಡ್ತಾಯಿದ್ದೀರಾ, ಈ ಥರ ಇದನ್ನು ಅವಾಯ್ಡ್ ಮಾಡಿ, ಇಲ್ಲ ನಿಮ್ಮ ಅವ್ರ ಜೊತೆ ಜಗಳ ಇದೆ ನೀವೇ ಅಡ್ಜಸ್ಟ್ ಮಾಡಬೇಕು, ಅವ್ರು ಅಂಥವ್ರು ಗೊತ್ತು ತಾನೇ, ನೀವು ಅಡ್ಜಸ್ಟ್ ಮಾಡ್ಕೊಬೇಕು. ಈ ಥರ ಅಡ್ಜಸ್ಟ್ ಮಾಡಿದ್ರೆ ಮಾತ್ರ ಆಗೋದಿಲ್ಲ ಅಂದರೆ ಆಗೋಲ್ಲ. ಹಿಂಗೆ ಇಷ್ಟು ಪರಿಹಾರಗಳು ಇದನ್ನು ನೀವು ಮಾಡಿಕೊಂಡು ಇದ್ರೆ ಓಕೆ ಅಂತ ಹೇಳ್ತೀನಿ. ಹಂಗಾಗಿ ಯಾರಾದರೂ ಕನ್ಸಲ್ಟ್ ಮಾಡೋಂಗಿದ್ರೆ ಆನ್ಲೈನ್ ಕನ್ಸಲ್ಟ್ ಮಾಡ್ಬೋದು, ವ್ಯಾಟ್ಸಪ್ಪಲ್ಲಿ ನಿಮ್ಮ ಜಾತಕದ ಬಗ್ಗೆ ತಿಳ್ಕೊಬೋದು, ಮತ್ತು ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಮತ್ತು ವ್ಯಾಟ್ಸಪ್ಪಲ್ಲಿ ಆಗಿರ್ಬೋದು, ಆನ್ಲೈನಲ್ಲಿ ಫೋನ್ ಮುಖಾಂತರ ನೀವು ತಿಳ್ಕೊಬೋದು ಈಗಿರೋ ಸಿಚುವೇಶನಲ್ಲಿ, ಅಥವಾ ನೀವು ಜಾತಕ ಮಾಡಿಸೋದಾಗಿರ್ಬೋದು, ಸದ್ಯಕ್ಕೆ ಜಾತಕಗಳನ್ನು ಕಳ್ಸೋಕ್ಕಾಗಲ್ಲ ಇನ್ನು 2-3 ತಿಂಗಳು. ಸೊ ನೀವು ತಿಳ್ಕೊಬೋದು, ಮತ್ತು ವಾಯ್ಸ್ ರೆಕಾರ್ಡಲ್ಲಿ ನಿಮ್ಮ ಜಾತಕದ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿಕೊಡ್ತೀವಿ. ಮತ್ತು ಯಾವುದೇ ನ್ಯೂಮರಾಜಿ, ಅಸ್ಟ್ರಾಲಜಿ ಯಾವುದೇ ಆಗಿರ್ಬೋದು, ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ, ಇನ್ನು ಅನೇಕ ವಿಚಾರಗಳ ಬಗ್ಗೆ ನೀವು ಏನಾದರೂ ತಿಳ್ಕೋಬೇಕು ಅಂದರೆ ನೀವು ವ್ಯಾಟ್ಸಪ್ ಮಾಡ್ಬೋದು 7676761586, ಇದು ವ್ಯಾಟ್ಸಪ್ ನಂಬರು. ಮೊಬೈಲ್ ನಂಬರು 9591372555, ಈ ಎರಡು ನಂಬರ್ಗೂ ವ್ಯಾಟ್ಸಪ್ ಇರುತ್ತೆ. ಕಾಲು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ, ಮತ್ತು ನೀವು ಪರ್ಸ್ನಲ್ ಜಾತಕನ ನೀವು ಪರ್ಸ್ನಲ್ ಜಾತಕ ನಿಮಗೆ ನಿಮ್ಮ ಬಗ್ಗೆ ತಿಳ್ಕೋಬೇಕು ಅಂತ ಯಾರ್ಯಾರು ಅನಿಸಿದ್ರೆ ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಮುಂದಿನ ಬಾರಿ ಸಿಗ್ತೀನಿ ಬೇರೆ ಒಂದು ವಿಷಯದ ಬಗ್ಗೆ.